ಶ್ರೀ ಗುರು ಚರಿತ್ರೆ ಅಧ್ಯಾಯ ಮೂವತ್ತೆರಡು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ನಮಃ ಬೃಹಸ್ಪತಿ ಉಪದೇಶ ಮಾಡಿದ ಧರ್ಮಗಳನ್ನು ಸಿದ್ಧಯೋಗಿ ಇನ್ ಇನ್ನೂ ಹೀಗೆ ವಿವರಿಸಿದರು ಬೃಹಸ್ಪತಿ ಇನ್ನು ಹೀಗೆ ಹೇಳಿದನು ದೇವತೆಗಳೇ ಸತಿಯರಿಗೆ ಪತಿ ಮರಣಿಸಿದಾಗ ಪತಿಯೊಡನೆ ಸಹಗಮನ ಸಹಗಮನ ಮಾಡುವುದು ಬಹಳ ಉತ್ತಮವಾದದ್ದು ಆದರೆ ಪತಿ ದೂರ ದೇಶದಲ್ಲಿದ್ದರೂ ಅವಳು ಗರ್ಭವತಿಯಾಗಿದ್ದರೂ ಇಲ್ಲ ಅವಳಿಗೆ ಸ್ತನಪಾನ ಮಾಡುವ ಮಕ್ಕಳಿದ್ದರೂ ಆಗ ಮಾತ್ರ ಸಹಗಮನ ಮಾಡಕೂಡದು ಅಂತಹ ಸ್ತ್ರೀ ಯಾವ ವಿಧವಾ ಧರ್ಮ ಪಾಲಿಸಿದರೂ ಕೂಡ ಅವಳಿಗೆ ನಿಸ್ಸಂದೇಹವಾಗಿ ಅಂತಹ ಫಲವೇ ಬರುತ್ತದೆ ವಿಧವಾ ಧರ್ಮಗಳು ಕೂಡ ಬಹಳ ಪುಣ್ಯಪದವಾದವೆ ಅವಳು ಕೂದಲು ತೆಗೆಸಿಕೊಳ್ಳುವುದು ಪ್ರಧಾನ ಕರ್ತವ್ಯ ಇಲ್ಲದಿದ್ದರೆ ಅವಳಿಗೆ ಕೂದಲೆನ್ನುವ ಹಗ್ಗದಿಂದ ಪತಿಯನ್ನು ಕಟ್ಟಿದ ದೋಷ ಬರುತ್ತದೆ ಗತಿಸಿದ ಪದಿ ಕೂಡ ಪತಿತನಾಗುತ್ತಾನೆ ಆ ದಿನದಿಂದ ಅವಳು ಪ್ರತಿದಿನ ಸ್ನಾನ ಒಂದು ಹೊತ್ತು ಊಟ ಮಾಡುತ್ತಿರಬೇಕು ಅದು ಕೂಡ ಸ್ವಲ್ಪವಾಗಿ ತಿಂದರೆ ಮತ್ತಷ್ಟು ಶ್ರೇಷ್ಠ ಪ್ರಾಣಗಳು ಉಳಿಸಿಕೊಳ್ಳಲು ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ತಿನ್ನಬೇಕು ಮೂರು ದಿನಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಅಥವಾ ಪಕ್ಷಕ್ಕೊಮ್ಮೆ ಒಂದು ಸಲ ಮಾತ್ರ ಒಂದು ತುತ್ತು ತಿಂದು ಉಪವಾಸ ಮಾಡುವುದಾಗಲಿ ಇಲ್ಲದಿದ್ದರೆ ಚಂದ್ರಾಯಣ ವ್ರತ ಆಚರಿಸುವುದಾಗಲಿ ಬಹಳ ಶ್ರೇಯಸ್ಕರ ಪಾಡ್ಯದಂದು ಒಂದು ತುತ್ತಿನಿಂದ ಪ್ರಾರಂಭ ಮಾಡಿ ಶುಕ್ಲ ಪಕ್ಷದ ತಿಥಿಗೊಂದು ತುತ್ತಿನಂತೆ ಹೆಚ್ಚು ಮಾಡುತ್ತಾ ಹುಣ್ಣಿಮೆಯ ದಿನ ಹದಿನೈದು ತುತ್ತುಗಳನ್ನು ತಿನ್ನುವುದು ನಂತರ ಚಂದ್ರಕಳೆಯನ್ನು ಕಳೆಯನ್ನನುಸರಿಸಿ ಕೃಷ್ಣ ಪಕ್ಷದಲ್ಲಿ ಮತ್ತೆ ಒಂದೊಂದು ತುತ್ತು ತಗ್ಗಿಸಿಕೊಂಡು ಬರುವುದೇ ಚಂದ್ರಾಯಣ ವ್ರತವೆನ್ನುತ್ತಾರೆ ಮೋದಿತನದಿಂದಾಗಿ ರೋಗದಿಂದಾಗಲಿ ಹಾಗೆಯೇ ಮಾಡ ಲಾರದವರು ಎರಡನೆಯ ಹೊತ್ತು ಹಾಲು ಹಣ್ಣು ಯಾವ ಜೀವವೂ ಸೇವಿಸಬಹುದು ಮಂಚದ ಮೇಲೆ ನಿದ್ರಿಸಿದ ವಿಧವೇ ಪತಿಯೊಡನೆ ಸೇರಿ ನರಕಕ್ಕೆ ಹೋಗುತ್ತಾಳೆ ಆದ್ದರಿಂದ ಕೆಳಗೆ ಮಲಗುವುದೇ ಅವಳಿಗೆ ಧರ್ಮ ತನಗಿದ್ದ ಮಂಚ ಹಾಸಿಗೆ ಬಡವರಿಗೆ ದಾನ ಕೊಡಬೇಕು ಬಣ್ಣದ ಸೀರೆಗಳನ್ನು ಬಿಳಿಯ ವಸ್ತ್ರವನ್ನು ಮಾತ್ರವೇ ಉಡಬೇಕು ಪತಿಗೆ ಪ್ರಿಯವಾದ ವಸ್ತುಗಳನ್ನು ಸದ್ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಭ್ಯಂಗನ ಸುಗಂಧ ಹೂ ಅಲಂಕಾರಗಳು ತಾಂಬೂಲಗಳನ್ನು ಅವಳು ತ್ಯಜಿಸಬೇಕು ಯಜ್ಞ ಮಾಡಲು ಗಂಡು ಮಗು ಇಲ್ಲದಿದ್ದಾಗ ಅವಳೇ ನಿನ್ ನಿತ್ಯವು ತನ್ನ ಪತಿಯ ಗೋತ್ರಾದಿಗಳನ್ನು ಹೇಳಿ ಅವನ ಪ್ರೀತಿಗೋಸ್ಕರ ತರ್ಪಣ ಕೊಡಬೇಕು ಆಗ ತನ್ನ ಪತಿ ವಿಷ್ಣುದೇವರ ರೂಪಿದಲ್ಲಿದ್ದಾನೆಂದು ಭಾವಿಸಿ ಪೂಜೆ ಮಾಡಬೇಕು ಅವಳಿಗೆ ಮಗನಿದ್ದಾಗ ಅವನ ಅನುಮತಿ ಇಂದ ಮಾತ್ರವೇ ಇವೆಲ್ಲವನ್ನು ಮಾಡಬೇಕು ಹೀಗೆ ವೈಶಾಖ ಮಾಸದಲ್ಲಿ ಜಲದಾನ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಗದಲ್ಲಿ ತುಪ್ಪ ಎಳ್ಳು ದಾನ ಮಾಡುವುದು ಬಹಳದ ಅವಳ ಧರ್ಮ ಹಾಗೆಯೇ ಬೇಸಿಗೆಯಲ್ಲಿ ನೀರು ಸಿಕ್ಕಿದ ಕಡೆ ಅವ ಇರವಂಟಿಗಳಿ ಅರವಂಟಿಗೆ ಇರಿಸಬೇಕು ವಿಪ್ರರು ರುದ್ರಾಭಿಷೇಕ ಮಾಡುತ್ತಿದ್ದರೆ ನೀರು ತುಂಬಿದ ಬಿಂದಿಗೆಯನ್ನು ಅವರಿಗೆ ಸಂತರ್ಪಣೆ ಮಾಡಬೇಕು ಕಾರ್ತಿಕ ಮಾಸ ಸಂಪೂರ್ತಿ ಯಾವ ಯಾವನ್ನವನ್ನು ತಿನ್ನುತ್ತಾ ನಕ್ತ ವ್ರತವನ್ನು ಆಚರಿಸಬೇಕು ಆ ಸಮಯದಲ್ಲಿ ಅವಳು ಕಂದುಗಡ್ಡೆ ಬದನೆಕಾಯಿ ಜೇನುತುಪ್ಪ ಎಣ್ಣೆ ಬಳಸಬಾರದು ಮೋದಗದ ಎಲೆಯಲ್ಲಿ ಊಟ ಮಾಡುವುದು ಉತ್ತಮ ಹೊರತು ಬಾಳೆ ಎಲೆ ಲೋಹ ಪಾತ್ರೆಗಳಲ್ಲಿ ತಿನ್ನಬಾರದು ತಿಂಗಳ ಕೊನೆಯಲ್ಲಿ ಉದ್ಯಾಪನೆ ಮಾಡಬೇಕು ಆ ಸಮಯದಲ್ಲಿ ತುಪ್ಪ ತುಂಬಿದ ಕಂಚು ಪಾತ್ರೆ ಸಮೃದ್ಧಿಯಾಗಿ ಹಾಲು ಕೊಡುವ ಹಸು ಯಥಾಶಕ್ತಿ ಚಿನ್ನ ದೀಪ ಮಾಲಿಕೆಗಳನ್ನು ದಾನ ಮಾಡಿದರೆ ಬಹಳ ಪುಣ್ಯ ಬರುತ್ತದೆ ಇವೆಲ್ಲವ ಇವೆಲ್ಲಗಳಲ್ಲಿ ಇವೆಲ್ಲ ಗಳಲ್ಲದರಲ್ಲಿ ದೀಪದಾನ ಶ್ರೇಷ್ಠವಾದದ್ದು ಶಿವನಿಗೆ ಏಕಾದಶ ವಾರ ರುದ್ರಾಭಿಷೇಕ ಷೋಡೋಶೋಪಚಾರ ಪೂಜೆ ಮಾಡಿ ತನ್ನ ಪತಿಯ ನಾರಾಯಣನೆನ್ನುವ ಭಾವದಿಂದ ದೀಪಮಾಲಿಕೆ ದಾನ ಕೊಟ್ಟರೆ ಹಿಂದಿನ ಪಾಪಗಳೆಲ್ಲ ನಾಶವಾಗಿ ಯಶಸ್ಸು ಬರುತ್ತದೆ ಮಾಘ ಮಾಸದಲ್ಲಿ ನೀರೇ ನಾರಾಯಣನೆನ್ನುವ ಭಾವವಿಟ್ಟು ಸ್ನಾನ ಮಾಡಿ ಶಿವಪೂಜೆ ಅತಿಥಿ ಸತ್ಕಾರ ಶ್ರದ್ಧೆಯಿಂದ ಮಾಡಬೇಕು ಅದು ಹೇಗೆ ಮಾಡಬೇಕು ಹೇಳುತ್ತೇನೆ ವೇದ ವಿಧರಿಗೆ ಪಾದ್ಯ ಕೊಟ್ಟು ಬೀಸಣಿಕೆ ಪರಿಮಳ ದ್ರವ್ಯಗಳು ದಕ್ಷಿಣ ತಾಂಬೂಲಗಳೊಡನೆ ನೂತನ ವಸ್ತ್ರಗಳು ದ್ರಾಕ್ಷಿ ಬಾಳೆಹಣ್ಣು ಒಂದು ಪಾತ್ರೆಯಲ್ಲಿ ಪಾನಕ ದಾನ ಕೊಟ್ಟು ತನ್ನ ಪತಿಯ ಹೆಸರಿನಲ್ಲಿ ಅವರಿಗೆ ಆಪೋಷಣ ಕೊಟ್ಟು ಸಾತ್ವಿಕ ಆಹಾರವನ್ನು ತೃಪ್ತಿಯಾಗುವಂತೆ ನೀಡಬೇಕು ಅವರಲ್ಲಿ ಹೆಚ್ಚಾಗಿ ಹೊರಗೆ ತಿರುಗುವವರಿಗೆ ಕೊಡೆ ಪಾದುಕೆಗಳು ಸಮರ್ಪಿಸಿದರೆ ಅನಂತ ಫಲ ಉಂಟಾಗುತ್ತದೆ ಹೀಗೆ ಆಚರಿಸಿದರೆ ಸತಿ ಸಹಗಮನಕ್ಕೆ ಸಮಾನವಾಗುತ್ತದೆ ಅವಳ ಪತಿಯ ಪಾಪವು ನಾಶವಾಗಿ ಸ್ವರ್ಗ ಲಭ್ಯವಾಗುತ್ತದೆ ಪತಿವ್ರತೆಯಾದ ಸ್ತ್ರೀ ಭಾಗೀರಥಿಗೆ ಸಮಾನ ಅವಳ ಪತಿ ಶಂಕರನಿಗೆ ಸಮಾನ ಆದ್ದರಿಂದಲೇ ಅಂತಹ ದಂಪತಿಗಳು ಲೋಕ್ಯ ಪೂಜ್ಯರು ಬೃಹಸ್ಪತಿ ಹೇಳಿದ ಧರ್ಮಗಳಲ್ಲಿ ಸ್ತ್ರೀಯರಿಗೆ ಎರಡು ಮಾರ್ಗಗಳು ಕಾಣಿಸುತ್ತದೆ ಧೈರ್ಯವಿದ್ದವರು ಸಾಗಮನ ಮಾಡಬಹುದು ಆದ್ದರಿಂದ ಅಮ್ಮ ನೀನು ಶೋಕ ಬಿಟ್ಟು ನಿನಗೆ ಯಾವುದು ಶ್ರೇಯಸ್ಕರವೆಂದು ಕೊಂಡರು ಹಾಗೆ ಮಾಡು ಎಂದು ಹೇಳಿ ಯೋಗೀಶ್ವರ ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಆಗ ಅವಳು ಯೋಗೀಶ್ವರ ನೀವೇ ನನಗೆ ತಾಯಿ ತಂದೆ ಬಂಧುಗಳು ಬೇರೆ ಯಾರೂ ಇಲ್ಲ ಎಷ್ಟು ದೂರ ದೇಶದಲ್ಲಿ ಒಂಟಿಯಾಗಿ ನನಗೆ ನೀವು ಸಮೀಪವಾದಿರಿ ಯುಕ್ತ ವಯಸ್ಕಳಾದ ನನಗೆ ವೈಧವ್ಯ ಧರ್ಮ ಆಚರಿಸುವುದು ಕತ್ತಿಯ ಮೇಲೆ ನಡೆಯುವಂತಹದು ಯೌವನ ಸೌಂದರ್ಯ ಇರುವವರಿಗೆ ಈ ಲೋಕದಲ್ಲಿ ನಿಂದನೆಗಳು ತಪ್ಪುವುದಿಲ್ಲ ಆದ್ದರಿಂದ ನನಗೆ ಸಹ ಗಮನವೇ ಸರಿ ಎನಿಸಿದೆ ಅದನ್ನೇ ಆಚರಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಎಂದು ನಮಸ್ಕಾರ ಮಾಡಿದಳು ಆತ ಆಶೀರ್ವದಿಸಿ ತಾಯಿ ಬೇಗನೆ ನೀನು ನಿನ್ನ ಪತಿಯನ್ನು ಕೂಡಿಕೊಳ್ಳುತ್ತೀಯ ನೀನು ಎಷ್ಟು ದೂರ ಗುರುದರ್ಶನಕ್ಕೋಸ್ಕರ ಬಂದೆ ಆದರೆ ವಿಧಿವಶದಿಂದ ಆಗಬಾರದು ಆಗಿ ಹೋಯಿತು ಆದ್ದರಿಂದ ಈಗ ಸಂಗಮಕ್ಕೆ ಹೋಗಿ ಗುರುದರ್ಶನ ಮಾಡಿ ಬಂದು ಆ ನಂತರ ನಿನ್ನ ಕರ್ತವ್ಯವನ್ನು ನೆರವೇರಿಸು ಎಂದು ಹೇಳಿ ಆ ಯೋಗೀಶ್ವರ ಶವದ ಮೇಲೆ ಭಸ್ಮವಿಟ್ಟು ಅವಳಿಗೆ ನಾಲ್ಕು ರುದ್ರಾಕ್ಷಿ ಕೊಟ್ಟು ಇದರಲ್ಲಿ ಎರಡು ಅವನ ಕೊರಳಲ್ಲಿ ಕಿವಿಗಳಲ್ಲಿ ಒಂದೊಂದು ಕಟ್ಟಿ ರುದ್ರ ಸೂಕ್ತಗಳಿಂದ ಗುರುಪಾದಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ತಂದು ಆ ಶವದ ಮೇಲೆ ಚೆಲ್ಲು ಆಗ ಸುವಾಸಿನಿಯರಿಗೆ ವೇದ ವಿಪ್ರರಿಗೆ ಯಥಾಶಕ್ತಿ ದಾನ ಕೊಟ್ಟು ನಂತರ ಸಹಗಮನ ಮಾಡಬಹುದು ಎಂದು ಹೇಳಿ ಹೊರಟು ಹೋದರು ಆಗ ಸಾವಿತ್ರಿ ಅಲ್ಲಿದ್ದ ವೇದ ಪಂಡಿತರನ್ನು ಕರೆಸಿ ಪ್ರಾಯಶ್ಚಿತ ಮಾಡಿಸಿ ಸ್ನಾನ ಮಾಡಿ ಅರಿಶಿನ ಪಾ ಅರಿಶಿನ ಪಾರಣಿ ಕುಂಕುಮಗಳಿಂದ ಅಲಂಕರಿಸಿಕೊಂಡು ಶವವನ್ನು ನದಿ ದಡಕ್ಕೆ ತೆಗೆದುಕೊಂಡು ಹೋದಳು ತಾನು ಅಗ್ನಿ ಹಿಡಿದು ಶವದ ಮುಂದೆ ಸಾವಧಾನವಾಗಿ ನಡೆದು ಹೋದಳು ಮಹಾ ಸೌಂದರ್ಯವತಿಯಾದ ಅವಳು ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಮಹಾಲಕ್ಷ್ಮಿಯಂತೆ ಅಲಂಕರಿಸಿಕೊಂಡು ಸಹಗಮನ ಮಾಡಲು ಹೋಗುತ್ತಿದ್ದಾಳೆಂದು ತಿಳಿದು ಅಲ್ಲಿನ ಸಾವಿರಾರು ಜನ ಸ್ತ್ರೀ ಪುರುಷರೆಲ್ಲ ಅವಳನ್ನು ನೋಡಲು ಬಂದರು ಅವರಲ್ಲಿ ಕೆಲವರು ಅವಳನ್ನು ನೋಡಿ ಅಯ್ಯೋ ಯಾವ ಸುಖವನ್ನೂ ನೋಡದ ಸಣ್ಣ ವಯಸ್ಸಿನಲ್ಲಿ ಒಂದಾದರೂ ಮಗುವಾಗುವ ಮುಂಚೆಯೇ ಸಾವೆಂದರೆ ಕಿಂಚಿತ್ತೂ ಭಯವಿಲ್ಲದೆ ಎಷ್ಟು ಧೈರ್ಯವಾಗಿ ಹೋಗುತ್ತಿದ್ದಾಳೆ ಎಂದು ಆಶ್ಚರ್ಯಪಟ್ಟರು ಕೆಲವರು ಅವಳಲ್ಲಿ ಹೋಗಿ ಏನಮ್ಮ ಏತಕ್ಕೆ ವ್ರತ ಪ್ರಾಣ ಕಳೆದುಕೊಳ್ಳುವೆ ತವರಿಗೆ ಹೋಗಿ ಜೀವಿಸಬಾರದೆ ಎಂದರು ಅವಳು ಅವರಿಗೆ ಸಮಾಧಾನ ಹೇಳದೆ ದೃಢ ನಿಶ್ಚಯದಿಂದ ಮುಂದಕ್ಕೆ ಹೋಗುತ್ತಿದ್ದಾಳೆ ಇನ್ನು ಕೆಲವರು ಆಹಾ ಈಕೆ ಧರ್ಮ ವ್ಯತ್ತವಳ್ ವ್ಯ ವಿತ್ತಳಾದ ಮಹಾಪತಿವ್ರತೆಯಾದ್ದರಿಂದಲೇ ಧರ್ಮ ತಪ್ಪೆನ್ ತಪ್ಪದಂತೆ ನಡೆದುಕೊಳ್ಳುತ್ತಿದ್ದಾಳೆ ಸ್ತ್ರೀಯರಿಗೆಲ್ಲ ಈಕೆ ಮಾರ್ಗದರ್ಶಕಳು ಎಂದು ಹೊಗಳಿದರು ಕೊನೆಗೆ ಎಲ್ಲರೂ ನದಿ ದಡ ಸೇರಿ ಶವವನ್ನ ನಿಲ್ಲಿಸಿ ಚಿತೆ ಸಿದ್ಧ ಮಾಡಿದರು ಆಗ ಸಾವಿತ್ರಿ ಅಲ್ಲಿನ ಸುವಾಸಿನಿಯರಿಗೆಲ್ಲ ಬಾಗಿನಗಳು ಸದ್ಬ್ರಾಹ್ಮಣರಿಗೆ ಸಮೃದ್ಧಿಯಾಗಿ ದಕ್ಷಿಣೆ ಕೊಟ್ಟು ಅವರಿಗೆಲ್ಲರಿಗೂ ನಮಸ್ಕರಿಸಿ ಉತ್ಸಾಹದಿಂದ ಹೀಗೆ ಹೇಳಿದಳು ತಂದೆರೆ ತಾಯಿಯಂದೇ ವಿಪ್ರರೇ ನಿಮಗೆಲ್ಲ ಅಪ್ಪಣೆ ಕೇಳುತ್ತಿದ್ದೇನೆ ನನಗೆ ದೀವ್ ದೀಪಾವಳಿ ಹಬ್ಬ ಬಂದಿದೆ ನನ್ನ ತವರಿಂದ ಬರ ಹೇಳಿದ್ದಾರೆ ನನ್ನ ಹೆತ್ತ ತಾಯಿಯಾದ ಗೌರಿ ದೇವಿ ಹತ್ತಿರಕ್ಕೆ ಹೋಗುತ್ತಿದ್ದೇನೆ ಅಲ್ಲಿ ನಮ್ಮವರೆಲ್ಲರೊಡನೆ ಸೇರಿ ಪಾರ್ವತಿ ಪರಮೇಶ್ವರರನ್ನು ಪೂಜಿಸುತ್ತೇವೆ ಆ ನಂತರ ತನ್ನ ಜೊತೆಯಲ್ಲಿ ಬಂದವರಿಗೆ ಹೀಗೆ ಹೇಳಿದಳು ನೀವು ಬಾಧೆ ಪಡುವುದೇ ನೀವು ಮನೆಗೆ ಹೋಗಬಹುದು ಆದರೆ ನಮ್ಮ ಅತ್ತೆ ಮಾವಂದಿರಿಗೆ ಮಾತ್ರ ತಕ್ಷಣವೇ ಈ ದುರ್ವಾರ್ತೆಯನ್ನು ಹೇಳಕೊಡುದು ತಿಳಿಯುತ್ತೆ ಹೇಳಿದರೆ ಆ ವೃದ್ಧರ ಪ್ರಾಣಗಳು ಕೂಡಲೇ ಹೋಗುತ್ತವೆ ಅವರನ್ನು ಸಾಯಿಸಿದ ಪಾಪ ನಿಮಗೆ ಸುತ್ತಿಕೊಳ್ಳುತ್ತದೆ ಆದ್ದರಿಂದ ನಾವಿಬ್ಬರು ಗುರು ಸನ್ನಿಧಿಯಲ್ಲಿ ಸುಖವಾಗಿದ್ದೇವೆಂದು ಅಲ್ಲಿನವರಿಗೆ ಹೇಳಿ ನಂತರ ಬಳಿ ಯೋಗೀಶ್ವರ ಹೇಳಿದ ಹಾಗೆಯೇ ಶವಕ್ಕೆ ರುದ್ರಾಕ್ಷಿಗಳಿಂದ ಅಲಂಕಾರ ಮಾಡಿ ಅಲ್ಲಿದ್ದ ವಿಪ್ರರಿಗೆ ಅಯ್ಯ ನಾನು ಶ್ರೀ ಗುರುವಿನ ದರ್ಶನಕ್ಕೆಂದು ಬಂದೆ ಆದ್ದರಿಂದ ಅವರನ್ನು ದರ್ಶನ ಮಾಡಿ ಬನ್ ಸಹ ಗಮನ ಮಾಡುವುದು ನನ್ನ ಧರ್ಮವೆಂದು ತೋರುತ್ತದೆ ನಾನು ಹೋಗಿ ಬರಲೇ ಎಂದಳು ಆಗ ಆ ಬ್ರಾಹ್ಮಣರು ಅಮ್ಮ ಅದು ಸರಿಯಾ ಆದರೆ ಸೂರ್ಯಾಸ್ತ ಸಮಯಕ್ಕೆ ಮುಂಚೆ ಅಗ್ನಿ ಸಂಸ್ಕಾರವಾಗುವಂತೆ ಮಾತ್ರ ನೋಡಿಕೊ ಎಂದರು ಆಕೆ ಅಂಗೀಕರಿಸಿ ಶ್ರೀ ಗುರುವಿನ ದರ್ಶನಕ್ಕೆ ಹೊರಟಳು ಅಲ್ಲಿ ದವರೆಲ್ಲರೂ ಕುತೂಹಲಭರಿತರಾಗಿ ಅವಳ ಹಿಂದೆಯೇ ಹೊರಟರು ಸಾವಿತ್ರಿ ಮೆಲ್ಲ ಮೆಲ್ಲಗೇ ನಡೆಯುತ್ತಾ ಮನಸ್ಸಿನಲ್ಲಿ ಶ್ರೀಗುರುವನ್ನು ಹೀಗೆ ಸ್ತುತಿಸಿದಳು ಸ್ವಾಮಿ ನೀವು ಸರ್ವೇಶ್ವರರು ಶರಣು ಬಂದಿ ನವರಿಗೆಲ್ಲಾ ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲವರೆಂದು ನಿಮ್ಮ ಕೀರ್ತಿ ವ್ಯಾಪಿಸಿದೆ ತ್ರಿಗುಣಾತೀತರಾದ ತ್ರಿಗುಣಗಳನ್ನು ಧಾರಣೆ ಮಾಡಿ ಸೃಷ್ಟಿ ಸ್ಥಿತಿ ಲೈಗಳನ್ನು ಮಾಡುವ ತ್ರಿಮೂರ್ತಿ ಸ್ವರೂಪರು ನೀವೇ ನಿಮ್ಮಿಂದ ನಿಮ್ಮಿಂದ ಆಗ ಆಗದಿದ್ದಾದರೂ ಏನಿದೆ ಕರ್ಮ ಸೂತ್ರವನ್ನು ಜಾ ಜಾರಿಯಲ್ಲಿಟ್ಟು ದಂಡಿಸಬೇಕಾದವರನ್ನು ದಂಡಿಸುವ ಕರ್ಮಫಲ ಪ್ರದಾತರು ನೀವೇ ನೀವು ಭಕ್ತರ ಪಾಲಿನ ಕಲ್ಪವೃಕ್ಷವೆಂದು ಕೇಳಿ ನನ್ನ ಪತಿಯನ್ನು ಬದುಕಿಸಿ ಕೊಡ ಕೊಡು ಕೊಂಡು ಸಂತಾನ ಪಡೆಯಬೇಕೆಂದು ಎಷ್ಟು ದೂರ ನಡೆದು ನಿಮ್ಮ ಬಳಿಗೆ ಬಂದೆ ನಾನೆಷ್ಟು ಪಾಪ ಮಾಡಿದ್ದೇನೋ ಎಲ್ಲರಿಗೂ ಸಿಕ್ಕ ಸೌಭಾಗ್ಯ ಸಂತಾನ ಮಾತ್ರ ನನಗೆ ಸಿಕ್ಕಲಿಲ್ಲ ಅಷ್ಟೇ ಅಲ್ಲ ಇಂತಹ ದುಸ್ಥಿತಿಯನ್ನು ಉಂಟು ಮಾಡಿತು ನಿಮ್ಮಲ್ಲಿ ಎಷ್ಟೊಂದು ಆಸೆ ಇಟ್ಟುಕೊಂಡು ಬಂದುದಕ್ಕೆ ಎಲ್ಲವೂ ಚೆನ್ನಾಗಿ ನಡೆದವು ನಿಮ್ಮನ್ನು ಆಶ್ರಯಿಸಿದವರಿಗೆ ನೀವು ಪ್ರಸಾದಿಸುವುದೇನೋ ಚೆನ್ನಾಗಿ ತಿಳಿಯಿತು ಈ ಲೋಕದಲ್ಲಿ ವ್ಯಾಪಿಸಿದ ನಿಮ್ಮ ಕೀರ್ತಿಯನ್ನು ಪರಲೋಕ ಕಕ್ಕು ತೆಗೆದುಕೊಂಡು ಹೋಗಬೇಕೆಂದು ನನ್ನ ಪತಿಯೊಡನೆ ಕೂಡಿ ಹೊರಡುತ್ತಲಿದ್ದೇನೆ ಹೀಗೆ ಯೋಚನೆ ಮಾಡುತ್ತಾ ಆಕೆ ಸಂಗಮ ಸೇರಿದಳು ದೇದೀಪ್ಯಮಾನವಾದ ಶ್ರೀ ಗುರುವಿನ ಮೂರ್ತಿ ಕಂಡ ತಕ್ಷಣ ಆಕೆಯ ಹೃದಯದಲ್ಲಿ ಅಪಾರವಾದ ಭಕ್ತಿ ಉಕ್ಕಿ ಅಲ್ಲಿಂದ ನಮಸ್ದಲ್ಲಿ ನಮಸ್ಕಾರ ಮಾಡಿದಳು ಕೂಡಲೇ ಶ್ರೀಗುರು ಅವಳನ್ನು ನಿತ್ಯ ಸೌಭಾಗ್ಯವತಿ ಭವ ಎಂದು ಆಶೀರ್ವಾದ ಮಾಡಿದಳು ತಕ್ಷಣವೇ ಅಲ್ಲಿದ್ದ ಜನರು ಕೆಲವರು ತಮ್ಮಲ್ಲಿ ತಾವೇ ನಕ್ಕರು ಅವರಲ್ಲಿ ಒಬ್ಬ ಸಾಹಸ ಮಾಡಿ ಸ್ವಾಮಿ ಈಕೆಯ ಪತಿ ಇದ್ದ ಮುಂಚೆಯೇ ಇಲ್ಲಿ ಮರಣ ಹೊಂದಿದ ಅವನ ಶವ ಇನ್ನೂ ಸ್ಮಶಾನದಲ್ಲೇ ಇದೆ ಇನ್ನು ಈಕೆ ಸೌಭಾಗ್ಯವತಿ ಹೇಗಾಗದಳು ಎಂದ ಅದು ಕೇಳಿ ಅವರು ಏನು ತಿಳಿಯದವರಂತೆಯೇ ಹಾಗೇನು ಯಾವಾಗ ಪ್ರಾಣ ಹೋಯಿತು ಏನಾದರೂ ಸರಿ ಈಕೆಯ ಸೌಭಾಗ್ಯ ಸುಸ್ಥಿರವಾಗುತ್ತದೆ ಈಕೆಯ ಗಂಡ ಹೇಗೆ ಸತ್ತನೋ ಅದನ್ನು ನಾವು ನೋಡುತ್ತೇವೆ ಅಗ್ನಿ ಸಂಸ್ಕಾರ ನಿಲ್ಲಿಸಿ ಆ ಶವವನ್ನು ಇಲ್ಲಿ ತನ್ನಿ ನಮ್ಮ ಮಾತು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದರು ಎಲ್ಲರೂ ಆಶ್ಚರ್ಯಪಟ್ಟು ಬಹಳ ಆಸಕ್ತಿಯಿಂದ ಆ ಶವವನ್ನು ತರಲು ಹೊರಡಿದರು ಅಷ್ಟರಲ್ಲೇ ಕೆಲವರು ಬ್ರಾಹ್ಮಣರು ಬಂದು ಗುರುಪಾದಗಳಿಗೆ ರುದ್ರಾಭಿಷೇಕ ಮಾಡಲಾರಂಭಿಸಿದರು ಆಗ ಹೊತ್ತಿ ಆ ಹೊತ್ತಿಗೆ ಆ ಶವವನ್ನು ಅಲ್ಲಿಗೆ ತಂದರು ತಕ್ಷಣವೇ ಶ್ರೀ ಗುರುಬ ಆ ಶವದ ಕಟ್ಟುಗಳನ್ನು ಬಿಚ್ಚಿಸಿ ಅದರ ಮೇಲೆ ಓದಿಸಿದ ಬಟ್ಟೆಗಳನ್ನು ತೆಗೆಸಿದರು ನಂತರ ತಮ್ಮ ಪಾದೋದಕವನ್ನು ತೆಗೆದು ಆ ಶವದ ಮೇಲೆ ಚೆಲ್ಲಿ ತಮ್ಮ ಅದ್ಭುತ ದೃಷ್ಟಿಯಿಂದ ತದೇಕವಾಗಿ ಆ ಶವದ ಕಡೆ ನೋಡಿದರು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಆ ಶವದಲ್ಲಿ ಚಲನ ಪ್ರಾರಂಭ ವಾಗಿ ಮರುಕ್ಷಣವೇ ದತ್ತನು ಎದ್ದು ಕುಳಿತುಕೊಂಡ ಅವನು ಸಾವಿತ್ರಿ ಪ್ರೇಯಿಸಿ ನೀನು ನನ್ನನ್ನು ಎಲ್ಲಿಗೆ ತಂದಿದ್ದೀಯೇ ಯತೀಶ್ವರರು ಯಾರು ನನಗಿಷ್ಟು ಗಾಢವಾದ ನಿದ್ರೆ ಬಂದರೆ ನನ್ನನ್ನು ಹೇಳಿಸಲಿಲ್ಲಬೇಕೆ ಎಂದು ಸಾವಿತ್ರಿ ಎಂದ ಆಶ್ ಸಾವಿತ್ರಿ ಆನಂದ ಬಾಷ್ಪಗಳು ಸುತ್ತ ನಡೆದದ್ದನ್ನೆಲ್ಲ ಹೇಳಿ ನಮ್ಮ ಪಾಲಿನ ಪರಮೇಶ್ವರರು ಪ್ರಾಣದಾತ ಗುರುವೇ ಎಂದು ಹೇಳಿದರು ಆಗ ಆ ದಂಪತಿಗಳು ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಆನಂದ ಬಾಷ್ಪಗಳಿಂದ ಅವರ ಪಾದಾಭಿಷೇಕ ಮಾಡಿದರು ಪರಾತ್ ಪರ ಜಗದ್ಗುರು ಕೃಪಾಸಾಗರ ಶರಣ್ಯಮೂರ್ತಿ ಅಶ್ರೀತರ ಪಾಲಿನ ಕಲ್ಪವೃಕ್ಷವೇ ಶ್ರೀಹರಿ ಸಚ್ಚಿದಾನಂದ ಸ್ವರೂಪರಾದ ನಿಮ್ಮ ಲೀಲೆಯೇ ಈ ಜಗವೆಲ್ಲ ನಿಮ್ಮ ಕೀರ್ತಿ ದಿಗಂತಗಳಿಗೆ ವ್ಯಾಪಿಸಿದೆ ಸ್ವಾಮಿಯ ಅನೇಕ ಪಾಪಗಳನ್ನು ಮಾಡಿ ಹುಟ್ಟಿ ದುಃಖದಲ್ಲಿ ಬಿದ್ದ ನಾವು ಸರ್ವ ಜೀವ ರಕ್ಷಕರಾದ ನಿಮ್ಮನ್ನು ಮರೆತೆವು ನೀವೇ ನಮಗೆ ದಿಕ್ಕು ನಮ್ಮನ್ನು ಧರಿಸಿರಿ ಎಂದು ಸ್ವಾಮಿಯ ಸ್ತುತಿ ಮಾಡಿದರು ಶ್ರೀ ಗುರುವು ಅವರನ್ನು ಆಶೀರ್ವದಿಸಿ ಸಿರಿ ಸಂಪದಿಗಳಿಂದ ಕೂಡಿ ದೀರ್ಘಾಯುಗಳಾಗಿ ಅಷ್ಟ ಪುತ್ರರನ್ನು ಪಡೆಯಿರಿ ಎನ್ ನಿಮ್ಮ ದುಷ್ಕರ್ಮಗಳೆಲ್ಲ ತೀರಿದವು ನಿಮ್ಮ ದೇಹಗಳು ಪವಿತ್ರವಾದವು ಮತ್ತು ಪ್ರಸಾದದಿಂದ ನಿಮಗೆ ನಾಲ್ಕು ಪುರುಷಾರ್ಥಗಳು ಸಿದ್ಧಿಸುತ್ತವೆ ಕೊನೆಗೆ ಮುಕ್ತಿ ಉಂಟಾಗುತ್ತದೆ ನೀವು ಮನೆಗೆ ಹೊರಡಿ ಎಂದರು ಅದು ಕೇಳಿದ ಜನರೆಲ್ಲ ಜಯಕಾರ ಮಾಡುತ್ತಾ ಸ್ವಾಮಿಗೆ ನಮಸ್ಕರಿಸಿ ಆರತಿ ಮಾಡಿದರು ಆದರೆ ಅವರಲ್ಲಿ ಒಬ್ಬ ಧೂರ್ತ ಸ್ವಾಮಿಯ ಮುಂದೆ ಬಂದು ಸ್ವಾಮಿ ನನಗೊಂದು ಸಂದೇಹವಿದೆ ಹಣೆ ಬರಹವನ್ನು ತಪ್ಪಿಸಲು ಯಾರ ಕೈಲೂ ಸಾಧ್ಯವಿಲ್ಲವೆಂದು ವೇದಶಾಸ್ತ್ರಗಳು ಹೇಳುತ್ತಿವೆ ಬ್ರಹ್ಮ ಬರಹ ನಿಜವೇ ಆದರೆ ಈ ಸತ್ತು ಹೋದವನು ಮತ್ತೆ ಹೇಗೆ ಬದುಕಿ ಬಂದ ಎಂದ ಸ್ವಾಮಿನಕ್ಕು ಬ್ರಹ್ಮನ ಅನುಮತಿಯಿಂದ ನಾವು ಮುಂದಿನ ಜನ್ಮದ ಅವನ ಜೀವಿತ ಕಾಲದಿಂದ ಮೂವತ್ತು ವರ್ಷಗಳು ಈ ಜನ್ಮಕ್ಕೆ ಬದಲಾಯಿಸಿದೆವು ಅಷ್ಟೇ ಹೊರತು ವಿಧಿ ಬರಹ ಎನ್ನುವುದು ವಾಸ್ತವ ಎಂದು ಹೇಳಿ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ಆ ಸತ್ಯವನ್ನು ತೋರಿಸಿದರು ಆ ಬ್ರಾಹ್ಮಣ ನಿರುತ್ತರನ ನಿರುತ್ತರನಾದ ಎಲ್ಲರೂ ಆಶ್ಚರ್ಯದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋದರು ಅಂದಿನಿಂದ ಶ್ರೀ ಗುರುವಿನ ಕೀರ್ತಿ ಬೆಳದಿಂಗಳಂತೆ ಹತ್ತು ದಿಕ್ಕಿನಲ್ಲೂ ವ್ಯಾಪಿಸಿತ್ತು ಸಾವಿತ್ರಿ ದತ್ತಾತ್ರೇಯರ ಸಂಗಮದಲ್ಲಿ ಸ್ನಾನ ಮಾಡಿ ಶ್ರೀ ಗುರುವನ್ನು ಪೂಜಿಸಿ ವೇದ ವಿಪ್ರರಿಗೆ ಭಾರೀ ದಕ್ಷಿಣೆ ಕೊಟ್ಟು ಕಳುಹಿಸಿದರು ಆಗಲೇ ಸೂರ್ಯನು ಅಸ್ತಮಿಸುತ್ತಿದ್ದಾನೆ ಆ ದಂಪತಿಗಳು ಹಿಂದಿಟ್ಟುಕೊಂಡು ಶ್ರೀ ಗುರು ತಮ್ಮ ಮಠ ಸೇರಿದರು ಶ್ರೀ ತಾಯಿಗುರವೇ ನಮಃ ಶ್ರೀ ಶ್ರೀಪಾದ ಶ್ರೀವಲ್ಲಭಾಯ ನಮಃ ಶ್ರೀ ನೃಸಿಂಹ ಸರಸ್ವತಿಯೇ ನಮಃ